ಹಳೆಯೂರು ಎಂಬ ಗ್ರಾಮದಲ್ಲಿ ಇವಳು ಆಳೂರು ಮಂಡಿಗುಡ್ಡೆ ಅಂತ ಒಂದು ಅಲ್ಲಿ ಸ್ಥಳ ಇದೆ. ಅಲ್ಲಿ ಅಮ್ಮ ಹುಲಿಯೂರಮ್ಮ ಅನ್ನೋಳು, ಈ ಅಮ್ಮ ಅನ್ನೋರು ಅಲ್ಲಿ ಹೆಣನ ಕೊಪ್ಪರಿಕೆಯಲ್ಲಿ ಬೇಯಿಸ್ಕೊಂಡು ತಿಂತಾ ಇರ್ತಾರೆ. ಅಲ್ಲಿ ಇವರು ಸಿದ್ದಲಿಂಗೇಶ್ವರರು ಆಕಾಶದಲ್ಲಿ ಆಕಾಶ ಮಾರ್ಗವಾಗಿ ಯಡಿಯೂರಿಂದ ತಮ್ಮನಾದ ಮಹದೇಶ್ವರನ ಕರ್ಕೊಂಡು ನಂಜುಂಡೇಶ್ವರನ ಕರ್ಕೊಂಡು ಬರ್ತಾ ಇರ್ತಾರೆ. ಆಕಾಶ ಮಾರ್ಗದಲ್ಲಿ ಬರಬೇಕಾದ್ರೆ ಇಲ್ಲಿ ಮಂಡಿಗುಡ್ಡೆ ಎಂಬ ಪ್ರದೇಶದಲ್ಲಿ ಅಮ್ಮ ಕಾಲ ನೀಡ್ಕೊಂಡು ಒನಕೆಯಲ್ಲಿ ಹಲ್ಲು ಚುಚ್ಕೊಂಡು ಹೆಣ ತಿಂತಾ ಇರ್ತಾಳೆ. ಇವರು ಹೋಗಪ್ಪ ಮಹದೇಶ್ವರ ಹೋಗಿ ಬಂಗಿ ಸೇದಬೇಕು, ಹೋಗಿ ಬೆಂಗಿತಾಬ ಅಂತ ಹೇಳ್ತಾರೆ. ಆ ಬೆಂಕಿತಾಬ ಅಂದಾಗ ಅವರು ಮಹದೇಶ್ವರ ಬಂದು ನೋಡ್ತಾರೆ ಮಂಡಿಗುಡ್ಡೆ ಹತ್ರ. ಅವರು ವಿಕಾರವಾಗಿ ತಲೆ ಕೆದ್ರಿಕೊಂಡು ಹೆಣಗಳನ್ನು ತಿಂದು ತಿಂತಾ ಇರ್ತಾರೆ. ನೋಡಿಬಿಟ್ಟು ಮಹದೇಶ್ವರ ಓಡೋಗ್ಬಿಡ್ತಾರೆ. ಅಣ್ಣ ಸಿದ್ದಲಿಂಗಣ್ಣ ನನ್ನ ಕೈಲಿ ಆಗಲ್ಲ ನೋಡೋಕ್ಕೆ, ಅಯ್ಯಮ್ಮ ಭಾಳ ವಿಕಾರವಾಗಿ ತಲೆ ಕೆದ್ರಿಕೊಂಡು ಹೆಣಗಳನ್ನು ಹಸಿನ ಹಾಕ್ಕೊಂಡು ಬೆಂಕಿಲಿ ಬೇಯಿಸ್ಕೊಂಡು ತಿಂತಾ ಇದ್ದಾಳೆ ಅಂತ ಹೇಳಿ ಸಿದ್ದಲಿಂಗೇಶ್ವರಿಗೆ ಹೋಗಿ ಹೇಳ್ತಾರೆ. ಆಗ ಸಿದ್ದಲಿಂಗೇಶ್ವರ ಅವರು ಗರುಡನ ರೂಪದಲ್ಲಿ ಬಂದು ಸುತ್ತ ಮೂರು ಸುತ್ತು ಹೊಡೆದು ಅವಳ ಇದನ್ನು ನೋಡಿ ಆಕಾರವನ್ನು ನೋಡಿ ಹಿಂದಿನಿಂದ ಬಂದು ನಿಂದಾಣೆ ಮಾಡ್ತಾರೆ. ನಿಂದಾಣೆ ಮಾಡಿದಾಗ ಅಮ್ಮ ನಾನು ಕೆಟ್ಟನಲ್ಲಪ್ಪ ಅಂತ ಹೇಳಿ ಸಿದ್ದಲಿಂಗೇಶ್ವರ ಅಣ್ಣನ ಪಾತ್ರ ಹಿಡಿದು ಹಿಡಿತಾಳೆ. ಆಗ ಸಿದ್ದಲಿಂಗೇಶ್ವರ ಬಂದು ನೋಡಮ್ಮ ನೀನು ಇಲ್ಲಿ ಹಳೆ ಊರಲ್ಲಿ ನೆಲೆಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ನೀನು ನೀವೊಂದು ಪಾರ್ವತಿಯಾಗಿ ಇಲ್ಲಿ ನಿಂತು ಹಳೆ ಊರು ಗ್ರಾಮದಲ್ಲಿ ಒಂದು ನೆಲೆಸಿ ಎಲ್ಲ ಒಂದು ಒಳ್ಳೇದು ಮಾಡಬೇಕಮ್ಮ ಅಂತ ಹೇಳಿ ಇನ್ನು ಮುಂದೆ ನೀನು ಮಾಂಸಹಾರಿ ಬಿಟ್ಟು ಮೊಸರನ್ನ ಒಂದು ಪೊಂಗಲ್ಲು ಇದನ್ನು ಉಪಯೋಗಿಸ್ಬೇಕು ನೀನು ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿ ಹೊಂಟೋಗ್ತಾರೆ. ಅಲ್ಲಿಂದ ಈಚೆಯಲ್ಲಿ ಬಂದು ಹಳೆ ಊರಲ್ಲಿ ನೆನೆಸ್ತಾಳೆ ಅಮ್ಮ. 600 ವರ್ಷಗಳಿಂದಲೇ ಇದು ನಡೆದಿರುತ್ತೆ ಈ ಸಂಗತಿ.